ಚೂಚು ಮತ್ತು ಗೆಳೆಯರ ಕಥೆಗಳು. ಚಾಚಾ ತುಂಬಾ ನಾಚಿಕೆ ಸ್ವಭಾವದವನಾಗಿದ್ದ. ಹೊಸ ಗೆಳೆಯರನ್ನ ಪರಿಚಯ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಪಡ್ತಿದ್ದ. ಚಾಚಾ, ನೀನ್ ಯಾಕ ಹುಡ್ಗಿಗೆ ವಿಶ್ ಮಾಡ್ಲಿಲ್ಲ? ನೀವಿಬ್ರು ಫ್ರೆಂಡ್ಸ್ ಆಗ್ಬೋದಿತ್ತು. ಚಾಚಾನ ಅಮ್ಮಂಗೆ ಅವನ್ ಬಗ್ಗೆ ಚಿಂತೆ ಶುರುವಾಯ್ತು. ಹೊಸ ಗೆಳೆಯರನ್ನ ಮಾಡ್ಕೊಳ್ಳೋದಿಕ್ಕೆ ಹೇಗ್ ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಚಾಚಾಗೆ ತುಂಬಾ ಖುಷಿ ಕೊಡ್ತಿದ್ದ ಕೆಲ್ಸ ಅಂದ್ರೆ ಅದು ಪಿಯಾನೋ ನುಡ್ಸೋದು. ಚಾಚಾ, ನೀನ್ ತುಂಬಾ ಚೆನ್ನಾಗಿ ನುಡಿಸ್ತಿದೀಯ. ಯಾಕ್ ನೀನ್ ನಿನ್ ಗೆಳೆಯರಿಗೋಸ್ಕರನೂ ಪಿಯಾನೋ ನುಡಿಸ್ಬಾರ್ದು? ಅವರಿಗೂ ನೀನ್ ನುಡ್ಸೋದು ತುಂಬಾ ಇಷ್ಟ ಆಗತ್ತೆ. ಥ್ಯಾಂಕ್ಸ್, ಆದ್ರೆ ಬೇಡ ಅಮ್ಮ, ನಂಗೆ ಒಂಟಿಯಾಗಿ ನುಡ್ಸೋದಂದ್ರೇನೆ ಇಷ್ಟ. ಇದರಿಂದ ಚಾಚಾನ ಅಮ್ಮಂಗೆ ಚಿಂತೆ ಶುರುವಾಯ್ತು. ನೋಡಿ, ಚಾಚಾಗೆ ಎಷ್ಟ್ ಟ್ಯಾಲೆಂಟ್ ಇದೆ, ಆದ್ರೆ ಒಂದ್ ಸ್ವಲ್ಪ ಗೆಳೆಯರನ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಂಗೊಂದು ಉಪಾಯ ಹೊಳಿತು. ಚಾಚಾಗೆ ಮ್ಯೂಸಿಕ್ ಇಷ್ಟ, ನಾವು ಅವನಿಗೆ ಅವನ್ ತರನೇ ಮ್ಯೂಸಿಕ್ ಇಷ್ಟಪಡೋ ಗೆಳೆಯರನ್ನ ಹುಡ್ಕೋಕೆ ಸಹಾಯ ಮಾಡೋಣ. ಚಾಚಾನ ಹುಟ್ಟು ಹಬ್ಬದ ದಿನ ಅವನ ಅಮ್ಮ ಅವನಿಗೋಸ್ಕರ ಸರ್ಪ್ರೈಸ್ ಒಂದನ್ನ ಪ್ಲಾನ್ ಮಾಡಿದ್ರು. ಹಲೋ ಮಿಸಸ್ ಕ್ಲಾರ್ಕ್, ಕಸ್ಲೀನಾ ಇವತ್ತು ಸಂಜೆ 4 ಗಂಟೆಗೆ ನಮ್ಮನೆ ಕಳಿಸ್ತೀರಾ? ಹಾಗೆ ಅವನ್ಗೆ ಹೇಳಿ ಅವನಿಗಿಷ್ಟವಾದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತಗೊಂಡ್ ಬರೋಕೆ. ಅದಕ್ಕೆ ನೀನ್ ನುಡ್ಸೋದ್ನ ನೋಡಕ್ ಬಂದ್ವಿ. ನಮ್ಗೋಸ್ಕರ ನಿನ್ ಪಿಯಾನ ನುಡಿಸ್ತೀಯಾ? ಹಾ, ಖಂಡಿತ. ಹ್ಯಾಪಿ ಬರ್ತ್ಡೇ ಚಾಚಾ. ಹಾಗೆ ನಿನ್ ಜೊತೆ ನಾವು ನಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ನುಡಿಸ್ತೀವಿ. ಆ ದಿನ ನಡೆದ ಚಾಚಾನ ಹುಟ್ಟು ಹಬ್ಬ ಹಿಂದೆಂದಿಗಿಂತಲೂ ಸುಂದರವಾಗಿತ್ತು. ಗೆಳೆಯರಿಗೋಸ್ಕರ ಪಿಯಾನೋ ನುಡಿಸಿದ್ದು ಅವನಿಗೆ ತುಂಬಾ ಖುಷಿ ನೀಡಿತ್ತು. ಹಾಗೆ ಅವನಿಗೆ ಅವನ ಸ್ನೇಹಿತರ ಇನ್ಸ್ಟ್ರೂಮೆಂಟ್ಸ್ಗಳ ಮ್ಯೂಸಿಕ್ ಕೇಳಿ ತುಂಬಾ ಖುಷಿಯಾಯಿತು. ಚಾಚಾ ಆ ದಿನವನ್ನು ತುಂಬಾ ಎಂಜಾಯ್ ಮಾಡ್ದ. ಅಂದಿನಿಂದ ಅವನ ನಾಚಿಕೆ ಸ್ವಭಾವ ದೂರವಾಗಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಆಗುತ್ತಿದ್ದ ಭಯದಿಂದ ಹೊರಬಂದ. ಚಾಚಾಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಕುಕೀಸ್ ಮತ್ತೆ ಕ್ಯಾಂಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ.
ನಂಗ್ ಕುಕ್ಕೀಸ್ ಮತ್ ಕ್ಯಾಂಡೀಸ್ ಅಂದ್ರೆ ತುಂಬಾ ಇಷ್ಟ. ನಾನ್ ಬೇಕಾದ್ರೆ ದಿನ ಇದನ್ನೇ ತಿನ್ಬಿಡ್ತೀನಿ. ಚೂಚು ಹಾಗೆ ಬೇರೆ ಮಕ್ಕಳು ಒಂದ್ಸಲಕ್ಕೆ ಒಂದ್ ಅಥವಾ ಎರಡ್ ಕ್ಯಾಂಡಿ ಮಾತ್ರ ತಿಂತಿದ್ರು, ಆದ್ರೆ ಚಾಚಾ ಕೈ ತುಂಬಾ ಸ್ವೀಟ್ಸ್ ಇಟ್ಕೊಂಡು ತಿಂತಾ ಇದ್ದ. ಚಾಕ್ಲೇಟ್ಸ್, ನಂಗೆ ಇನ್ನೂ ಜಾಸ್ತಿ ಚಾಕ್ಲೇಟ್ ಬೇಕು. ಚಾಚಾಗೆ ಅಮ್ಮ ತುಂಬಾ ಸ್ವೀಟ್ಸ್ ತಿನ್ಬಾರ್ದು ಅಂತ ಯಾವಾಗ್ಲೂ ಹೇಳ್ತಾನೆ ಇದ್ರು, ಆದ್ರೆ ಚಾಚಾ ಅಮ್ಮನ್ ಮಾತ್ ಕೇಳ್ತಾನೆ ಇರ್ಲಿಲ್ಲ. ಚಾಚಾ, ಒಂದೇ ಸಲ ಇಷ್ಟೊಂದ್ ಸ್ವೀಟ್ಸ್ ತಿಂದ್ರೆ ನಿನ್ ಆರೋಗ್ಯ ಹಾಳಾಗತ್ತೆ ಕಂತ. ಅಷ್ಟೊಂದ್ ಸ್ವೀಟ್ಸ್ ತಿನ್ಬೇಡ ಪ್ಲೀಸ್. ಇನ್ನೊಂದೇ ಒಂದ್ ತಿಂತೇನಮ್ಮ, ಇನ್ನೊಂದೇ ಒಂದು. ಒಂದಿನ ಅಮ್ಮ ಹೊರಗ್ ಹೋಗಿದ್ದಾಗ ಚಾಚಾಗೆ ಅವನ ಫೇವರೇಟ್ ಕುಕ್ಕೀಸ್ ಇರೋ ಒಂದು ಜಾಡಿ ಕಾಣಿಸ್ತು. ಅದು ಅಡುಗೆ ಮನೆಯಲ್ಲಿ ತುಂಬಾ ಮೇಲಿರೋ ಶೆಲ್ಫ್ ನಲ್ಲಿತ್ತು. ಆ ಜಾಡಿ ಒಳಗೆ ನನ್ ಫೇವರೇಟ್ ಕುಕ್ಕೀಸ್ ಇದೆ. ಅದ್ರಲ್ಲಿ ಒಂದು ಎರಡು ತಿಂದ್ರೆ ಅಮ್ಮ ಬೇಜಾರು ಮಾಡ್ಕೊಳ್ಳಲ್ಲ. ಚಾಚಾ ಒಂದು ಸ್ಟೂಲ್ ಮೇಲೆ ಹತ್ತಿ ಶೆಲ್ಫ್ ಹತ್ರ ಹೋದ. ನನ್ ಫೇವರೇಟ್ ಕುಕ್ಕೀಸ್. ಚಾಚಾ ಆ ಜಾಡಿ ಮುಚ್ಚಳ ತೆಗೆದು ಒಂದು ಕುಕ್ಕಿನ ಬಾಯಲ್ಲಿ ಹಾಕೊಂಡ. ಈ ಕುಕ್ಕಿ ತುಂಬಾ ಸಿಹಿಯಾಗಿ ರುಚಿಯಾಗಿದೆ, ನಾನ್ ಇನ್ನೂ ಒಂದ್ ತಿಂತೀನಿ. ಚಾಚಾ ಇನ್ನೊಂದು ಕುಕ್ಕಿ ತಿಂದ, ಅದಾದ್ಮೇಲೆ ಇನ್ನೊಂದು. ಹೀಗೆ ಚಾಚಾ ಒಂದಾದ್ಮೇಲೊಂದು ಕುಕ್ಕಿ ತಿಂತಾನೆ ಇದ್ದ. ಸ್ವಲ್ಪ ಹೊತ್ತಿನಲ್ಲೇ ಜಾಡಿಲಿದ್ದ ಎಲ್ಲ ಕುಕ್ಕೀಸ್ ಖಾಲಿ ಆಗಿದ್ವು. ನಾನು ಎಲ್ಲ ಕುಕ್ಕಿ ತಿಂದು ಬಿಟ್ಟೆ, ಈ ಜಾಡಿನ ಶೆಲ್ಫ್ ಅಲ್ಲಿ ಇಟ್ಬಿಟ್ಟು ಕೆಳಗಡೆ ಇಳಿತೀನಿ. ಚಾಚಾ ಅಮ್ಮ ಮನೆಗ್ ವಾಪಸ್ ಬಂದ ಮೇಲೆ ಕುಕ್ಕಿ ಜಾಡಿ ಖಾಲಿ ಆಗಿರೋದನ್ನ ಅವರು ನೋಡ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಚಾಚಾಗೆ ಹೊಟ್ಟೆ ನೋವು ಶುರುವಾಯಿತು. ಅವನಿಗೆ ಹುಷಾರ್ ತಪ್ಪೋಕೆ ಶುರುವಾಯಿತು. ನನ್ ಹೊಟ್ಟೆ ನೋವ್ತಾ ಇದೆ, ನಂಗೆ ವಾಂತಿ ಬರೋ ತರ ಆಗ್ತಾ ಇದೆ. ಅಯ್ಯಯ್ಯೋ, ಏನಾಯ್ತು ಚಾಚಾ ಪುಟ್ಟ? ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ ನಡಿ ಕಂದ. ನಿಂಗೆ ಯಾಕ್ ಹೊಟ್ಟೆ ನೋವ್ತಿದೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರೆ. ಅವನಿಗೆ ಯಾಕ್ ಹೊಟ್ಟೆ ನೋಯ್ತಿದೆ ಅಂತ ಚಾಚಾಗೆ ಗೊತ್ತಿತ್ತು. ಚಾಚಾ ಅಮ್ಮಂಗೆ ನಿಜ ಹೇಳ್ಬಿಡೋಣ ಅಂತ್ಕೊಂಡ. ಅಮ್ಮ, ನಾನ್ ನಿನ್ಗೊಂದ್ ವಿಷಯ ಹೇಳ್ಬೇಕು. ನಾನು ಜಾಡಿಯಲ್ಲಿದ್ದ ಕುಕ್ಕೀಸ್ ಪೂರ್ತಿ ತಿಂದ್ಬಿಟ್ಟೆ, ಅದಕ್ ನಂಗೆ ಹೊಟ್ಟೆ ನೋವ್ತಾ ಇದೆ ಅನ್ಸತ್ತೆ. ಓ ಚಾಚಾ, ನೀನು ಎಲ್ಲ ಕುಕ್ಕೀಸ್ನು ಒಂದೇ ಸಾರಿ ತಿನ್ನೋಕ್ ಹೋಗ್ಬಾರ್ದಿತ್ತು. ನಾನು ನಿಂಗೆ ತುಂಬಾ ಸಲ ಹೇಳಿದಿನಲ್ವಾ, ಏನನ್ನೇ ಆದ್ರೂ ಅತಿಯಾಗ್ ತಿನ್ನೋದು ಒಳ್ಳೇದಲ್ಲ ಅಂತ. ನೀನೊಬ್ನೇ ಇದ್ದಾಗ ಸ್ಟೂಲ್ ಮೇಲೆ ಹತ್ತಿ ಡಬ್ಬಿಗಳನ್ನ ಇಳಿಸೋದು ಒಳ್ಳೇದಲ್ಲ ಅಂತ ಹೇಳಿದ್ನಲ್ವಾ. ಕೆಳಗಡೆ ಬಿದ್ರೆ ನಿನಗೆ ಗಾಯ ಆಗತ್ತಲ್ವಾ. ಐ ಆಮ್ ಸಾರಿ ಅಮ್ಮ. ಚಾಚಾಗೆ ಅಮ್ಮ ಒಂದು ಹೊಟ್ಟೆ ನೋವಿನ ಟಾನಿಕ್ ಕೊಟ್ರು. ಆ ಟಾನಿಕ್ ಸ್ವಲ್ಪ ಕಹಿ ಇತ್ತು, ಆದ್ರೆ ಅದರಿಂದ ಅವನ ಆರೋಗ್ಯ ಸರಿ ಹೋಯ್ತು. ಇನ್ಮೇಲೆ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಮತ್ತೆ ನಿನ್ನ ಪರ್ಮಿಷನ್ ಇಲ್ದೆ ಏನೂ ಮುಟ್ಟಲ್ಲ ಅಂತ ಚಾಚಾ ಅಮ್ಮಂಗೆ ಪ್ರಾಮಿಸ್ ಮಾಡ್ದ. ನಾನು ಇನ್ಮೇಲೆ ಯಾವತ್ತು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಮತ್ತೆ ನಮ್ಮ ಅಮ್ಮನ್ ಪರ್ಮಿಷನ್ ಇಲ್ದೆ ಯಾವ್ದನ್ನು ಮುಟ್ಟಕ್ ಹೋಗಲ್ಲ. ಇನ್ಮೇಲೆ ನೀ